ಫುಲ್ ಪಾರ್ಟಿ ಎಲ್ಲಾ ಫ್ರೆಂಡ್ಸ್ ಫೋನ್ ಮಾಡಿ ಕರೆದ್ಬಿಟ್ಟಿದೀನಿ, ಅವ್ರು ಬರತ್ ತನಕ ಡ್ಯಾನ್ಸ್ ಮಾಡೋಣ. ಡೋಟ್ ಪ್ಲೇ ದ ಸಾಂಗ್. ಅವಕ್ಕೆ ಏನ್ ಮುನಿಯಮ್ಮ ಏನ್ ಈ ತರ ಡ್ಯಾನ್ಸ್ ಮಾಡ್ತಿದ್ರ? ಅಮ್ಮರೆಲ್ಲಾಗವ್ರೆ ಅವ್ರಿಬ್ರು ಅವ್ರ ತಾಳ್ ಮನೆಗೆ ಹೋಗಿದಾರೆ. ಇವತ್ ಫುಲ್ ಪಾರ್ಟಿ ಇದೆ, ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ. ನಿನ್ ಮನೆ ಕೆಲಸ ಮುಗಿಸಿ ಬೇಗ ಹೋಗು. ಏನ್ ಪಾರ್ಟಿ ಅಂತ ಪಾರ್ಟಿ? ಅಯ್ಯೋ ಎಲ್ಲ ಪಾರ್ಟಿ ಮಾಡಿ ತುಂಬಾ ಗಲೀಜ್ ಮಾಡ್ತಾರೆ. ಇದೆಲ್ಲ ನಾನೇ ಕ್ಲೀನ್ ಮಾಡ್ಬೇಕು. ಏನ್ ಬಿಟ್ಟು ಬಿದ್ದಿದ್ದೀನಿ ತಪ್ಪಿಸ್ಬೇಕಲ್ಲ. ಅಮ್ಮೋರೆ ಹೌದಾ? ಸರಿ, ನೀವ್ ಇಲ್ಲ ಅನ್ಬಿಟ್ಟು ನಿಮ್ ಯಜಮಾನ್ರು ತುಂಬಾ ಸ್ವರ್ಗ ಹೋಗಿದಾರಪ್ಪ. ನಿಮ್ ಯೋಚನೆ ಮಾಡ್ಕೊಂಡು ಅಮ್ಮೋರೆ ಏನ್ ನಾಷ್ಟ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ನೀರು ಕೂಡ ಕುಡಿತಾ ಇಲ್ಲ, ಒಂದ್ ಕಾಫಿನೂ ಅಟ್ಲೀಸ್ಟ್ ಕುಡಿತಾ ಇಲ್ಲ, ಮಾಡ್ಕೊಟ್ರೆ ಹೌದಾ? ಸರಿ ಬರ್ತೀರ ತಾನೆ? ಹ್ಮ್ ಸರಿ ಬನ್ನಿ ಬನ್ನಿ, ಕಾಯ್ತಾ ಇರ್ತೀನಿ ಬನ್ನಿ. ಏನೇ ನಾನ್ ಚೆನ್ನಾಗಿದ್ದೀನಲ್ಲ, ಯಾರು ಏನ್ ಹೇಳಿದ್ದು? ಮುನಿಯಮ್ಮ ಬೆಳಗ್ಗೆನೆ ಫೋನ್ ಮಾಡಿದ್ಲು, ಏನು ತಿಂತಾ ಇಲ್ಲ, ಕುಡಿತಾ ಇಲ್ಲ, ತಿಂಡಿ ತಿಂತಾ ಇಲ್ಲ, ನಾಷ್ಟ ಮಾಡ್ತಾ ಇಲ್ಲ, ನಿಮ್ ನೆನ್ಸ್ಕೊಂಡು ಅಳ್ತಾವ್ರೆ ಅಂತ. ಹಂಗೇನಿಲ್ಲ ಕಣೆ, ಸ್ವಲ್ಪ ಬೇಜಾರ್ಲಿದ್ದೆ. ಪ್ರಕಾಶ ಬಂದ್ ಚಿಯರ್ಸ್ ಮಾಡ್ದ, ತುಂಬಾ ಚೆನ್ನಾಗಿದ್ದೀನಿ. ನೀನ್ ಬಂದಿದ್ಯಲ್ಲ, ಚೆನ್ನಾಗಿರ್ತೀನಿ ಬಿಡು. ಸರಿ, ಏನಾದ್ರೂ ಮಾಡ್ಕೊಬಿಡ್ತೀನಿ. ಆಯ್ತಾಯ್ತು. ಪಾರ್ಟಿ ಕ್ಯಾನ್ಸಲ್ ಮುನಿಯಮ್ಮ ಕೊಟ್ಲಲ್ಲ ಕೈ. ಮುನಿಯಮ್ಮಗೆ ಏನಾದ್ರೂ ಹಾಕೊಡ್ಬೇಕಲ್ಲ, ಇಡೀ ಪ್ಲಾನ್ ಮಾಡೋಣ. ಯಾವಾಗ್ಲೂ ಮೊಬೈಲ್ ನೋಡ್ತಾನೆ ಕೂತಿರ್ತೀರಲ್ಲ, ನಿಮ್ಗೇನ್ ಗೊತ್ತಾಗಲ್ವಾ? ಬಟ್ಟೆ ಗಿಟ್ಟೆ ಮಡಿಸ್ತಕ್ಕೂ ಮಾಡ್ಬೇಕು ಅಂತ ಬರೀ ಮೊಬೈಲ್ ಬಿಟ್ರೆ ಏನು ಬೇಡ ನಿಮ್ಗೆ. ಕೆಲ್ಸ್ತಾಳು ಮುನಿಯಮ್ಮ ಇರೋದ್ ಏನ್ ಹೇಳಕ್ ಆಗಲ್ಲ ಅವಳಿಗೆ. ಅವ್ಳು ಯಾಕೋ ಲೇಟ್ ಆಗಿ ಬಿಡ್ತಾ ಇದಕ್ಕಿನ್ನ ಅವ್ಳಿಗೆ ಎಷ್ಟ್ ಹೇಳಿದ್ರು ಅಷ್ಟೇ. ಅಮೂಲ್ಯ ಕಸ ಬಿದ್ದು ಎಷ್ಟ್ ದಿನ ಆಯ್ತು, ಕಸ ಬುಟ್ಟು ಬುಡಿಸ್ತಿಲ್ಲ, ನಾನೇ ಗುಡಿಸಿದ್ದಾಯ್ತು. ಮುನಿಯಮ್ಮನ್ನ ಕಳ್ಸಕ್ಕೆ ಇದೇ ಒಳ್ಳೆ ಟೈಮು. ಹೇಗಿದ್ರು ಬೆಂಕಿ ಎತ್ಕೊಂಡೈತೆ, ತುಪ್ಪ ಸುರಿಸಿ ಅವಳನ್ನ ಆಚೆ ಕಳ್ಸ್ಬಿಡೋಣ. ಸಂಬಳಕ್ಕೆ ಮಾತ್ರ ಕರೆಕ್ಟ್ ಆಗಿ ಬಂದ್ಬಿಡ್ತಾಳೆ, ನೀನ್ ಕೇಳಕ್ ಆಗಲ್ಲ. ಮನೆ ಯಜಮಾನಿಯಾಗಿ ಅವಳ ಕರೆಕ್ಟ್ ಆಗಿ ಮಾಡಾಗಿದ್ರೆ ಮಾಡಕ್ ಹೇಳೋ, ಇಲ್ಲ ಅದೇನಿದೆ ಬ್ಯಾಲೆನ್ಸ್ ಕೊಟ್ಟು ಕಳ್ಸಿ ಅವಳನ್ನ. ನಡಿ ಕೇಳೋಣ. ಮುನಿಯಮ್ಮ. ಓ ಅಮ್ಮರೆ, ಇದೇನ್ ಇಷ್ಟೊಂದ್ ಸಣ್ಣ ಕಾಣ್ತಾ ಇದ್ದೀರಾ? ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದೀರಾ. ಹೌದಾ ಮುನಿಯಮ್ಮ, ಸಣ್ಣ ಆಗಿದ್ದೀನಾ? ಬೆಳಗ್ಗೆ ಏನ್ ಬಿಸಿನೀರ್ ಕುಡಿತಾ ಇದ್ದೀನಿ ಮುನಿಯಮ್ಮ, ಡಯಟ್ ಸ್ಟಾರ್ಟ್ ಮಾಡಿದೀನಿ, ಅದಕ್ಕೆ ಸಣ್ಣ ಆಗಿದ್ದೀನಿ. ಹೌದಾ ಅಮ್ಮರೆ, ಇನ್ ಮೇಲೆ ಎಕ್ಸರ್ಸೈಸ್ ಮಾಡಿ ಅಮ್ಮರೆ, ಹಿಂಗ್ ಮಾಡಿ ಅಮ್ಮರೆ, ಹಿಂಗ್ ಮಾಡಿ ಅಮ್ಮರೆ, ಮತ್ತೆ ಹಿಂಗ್ ಮಾಡಿ, ನಿನ್ನ ತುಂಬಾ ಸಣ್ಣ ಆಗ್ಬಿಡ್ತೀರ ಅಮ್ಮರೆ. ಸರಿ ಮುನಿಯಮ್ಮ, ನಾಳೆಯಿಂದ ಹಂಗೆ ಮಾಡ್ತೀನಿ ಆಯ್ತಾ? ಮುನಿಯಮ್ಮ ಮುಕ್ಕಾಲ್ ಭಾಗ ಕೆಲಸ ಎಲ್ಲ ನಾನೇ ಮಾಡಿದ್ದೀನಿ, ಸ್ವಲ್ಪ ಕೆಲಸ ಇರ್ಬೋದು, ಬೇಗ ಬೇಗ ಮುಗಿಸಿ ನೀನು ಹೋಗ್ಬಿಡು ಆಯ್ತಾ? ಸರಿ ಮುನಿಯಮ್ಮಗೆ ಸಂಬಳ ಕೊಟ್ರಿ, ಎಲ್ಲಿರ್ತಿದ್ದೀರಾ ದುಡ್ಡು? ಓ ಇಲ್ಲ ಆಯ್ತು, ತಗೋ ಮುನಿಯಮ್ಮ. ಅದ್ರ ಜಾಸ್ತಿ ಐತೆ ಕಣ, ಇರ್ಲಿ ಬಿಡ್ರಿ ಮುನಿಯಮ್ಮ, ಬೋನಸ್ ಅಂತ ಇಟ್ಕೊಳ್ಳಿ. ಕೇಳಿಸ್ಕೊಂಡ್ರಿ, ನಾನು ಸಣ್ಣ ಆಗಿದ್ದೀನಂತೆ. ಕರೆಕ್ಟ್ ಆಗಿ ಮಾಡಾಗಿದ್ರೆ ಮಾಡಕ್ ಹೇಳೋ, ಇಲ್ಲ ಅದೇನಿದೆ ಬ್ಯಾಲೆನ್ಸ್ ಕೊಟ್ಟು ಕಳ್ಸಿ ಅವಳನ್ನ. ಮನೆಯಿಂದ ಆಚೆ ಕಡೆ ಆಗಕ್ಕಾಗಲ್ಲ, ನಮ್ ಫಿಟ್ಟಿಂಗ್ ಮುನಿಯಮ್ಮ ಗೊತ್ತಲ್ಲ.